ಸ್ಪೇನ್ನ ರಾಷ್ಟ್ರೀಯ ಕ್ರೀಡೆ ಗೂಳಿಕಾಳಗ. ಆಯ್ಕೆ 4. ಮುಂದಿನ ಪ್ರಶ್ನೆ, ಅರ್ಜುನ ಪ್ರಶಸ್ತಿ ವಿಜೇತೆಯಾದಂತಹ ಅಶ್ವಿನಿ ಪೊನ್ನಪ್ಪ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ? ಸರಿಯಾದಂತಹ ಉತ್ತರ ಆಯ್ಕೆ 1, ಆಯ್ಕೆ 2 ಬ್ಯಾಡ್ಮಿಂಟನ್. ಮುಂದಿನ ಪ್ರಶ್ನೆ, ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಇರುವುದು ಎಲ್ಲಿ? ಅತಿ ದೊಡ್ಡ ಹುಲಿ ಸಂರಕ್ಷಣಾ ತಾಣ ಇರುವುದು ಎಲ್ಲಿ? ಸರಿಯಾದಂತಹ ಉತ್ತರ ಆಯ್ಕೆ 2 ಆಂಧ್ರ ಪ್ರದೇಶ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಿಕ ನ್ಯಾಯಾಲಯ ಎಲ್ಲಿದೆ? ಅಂತಾರಾಷ್ಟ್ರೀಯ ನ್ಯಾಯಿಕ ನ್ಯಾಯಾಲಯ ಎಲ್ಲಿದೆ? ಸರಿಯಾದಂತಹ ಉತ್ತರ ಆಪ್ಷನ್ 4, ಹೇಗ್. ಒಲಿಂಪಿಕ್ಸ್ ಮೆಡಲ್ ಅನ್ನು ಜಯಿಸಿದ ಪ್ರಥಮ ಭಾರತೀಯ ಮಹಿಳೆ ಯಾರು? ಸರಿಯಾದಂತಹ ಉತ್ತರ ಕರ್ಣಂ ಮಲ್ಲೇಶ್ವರಿ. ಆಯ್ಕೆ 2. ಭೀಮ್ ಆ್ಯಪ್ ಲೋಕಾರ್ಪಣೆಗೊಂಡಿದ್ದು ಯಾವಾಗ? ಭೀಮ್ ಆ್ಯಪ್ ಲೋಕಾರ್ಪಣೆಗೊಂಡಿದ್ದು ಆಯ್ಕೆ 1, ಡಿಸೆಂಬರ್ 30, 2016. ದಿ ಬ್ರೋಕನ್ ವಿಂಗ್ ಈ ಕೃತಿಯನ್ನು ಬರೆದಂಥವರು ಯಾರು? ಸರಿಯಾದಂಥ ಉತ್ತರ ಆಯ್ಕೆ 4, ಸರೋಜಿನಿ ನಾಯ್ಡು. ಬಾಮಿಯನ್ ಐತಿಹಾಸಿಕ ಸ್ಮಾರಕ, ಬಾಮಿಯನ್ ಅನ್ನುವಂತಹ ಐತಿಹಾಸಿಕ ಸ್ಮಾರಕ ಇರುವ ಸ್ಥಳ ಯಾವುದು? ಸರಿಯಾದಂಥ ಉತ್ತರ ಅಫ್ಘಾನಿಸ್ತಾನ. ಯಾರ ಆಶ್ರಯದಲ್ಲಿ ಎಲ್ಲೋರದ ಕೈಲಾಸನಾಥ ದೇವಸ್ಥಾನ ನಿರ್ಮಾಣವಾಯಿತು? ಸರಿಯಾದಂಥ ಉತ್ತರ ಆಯ್ಕೆ 3, ರಾಷ್ಟ್ರಕೂಟರು. ವಾಯುಮಂಡಲದ ಅತ್ಯಂತ ಮೇಲಿನ ಪದರವನ್ನು ಏನೆಂದು ಕರೆಯುತ್ತಾರೆ? ಸರಿಯಾದಂಥ ಉತ್ತರ ಆಯ್ಕೆ 1, ಎಕ್ಸೋಸ್ಪಿಯರ್. ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ? ಯಾವ ಜೋಡಿ ಸರಿಯಾದಂಥ ಹೊಂದಾಣಿಕೆಯಾಗಿದೆ ಅಂದರೆ ಕೆಳಗಿರ್ತಕ್ಕಂಥ ಜೋಡಿಗಳನ್ನು ನೋಡೋಣ. ಕೂಚಿಪುಡಿ ಆಂಧ್ರ, ಭರತನಾಟ್ಯಂ ತಮಿಳುನಾಡು, ಕಥಕ್ಕಳಿ ಕೇರಳ. 3 ಸರಿಯಾಗಿದೆ. ಆಯ್ಕೆ 4, ಮೇಲಿನ ಎಲ್ಲವೂ ಸರಿ. ಭಾರತದ ಸಿಂಧು ರಶ್ಮಿ ಕೃತಿಯನ್ನು ರಚಿಸಿದಂಥವರು ಯಾರು? ಸರಿಯಾದಂಥ ಉತ್ತರ ವಿಕ್ರು ಗೋಕಾಕ್. ಭಾರತದ ಸಿಂಧು ರಶ್ಮಿ ಅನ್ನೋದು ವಿಕ್ರು ಗೋಕಾಕ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಕೃತಿಯಾಗಿದೆ. ಮುರುಗಪ್ಪ ಸ್ವರ್ಣ ಕಪ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಆಯ್ಕೆ 1, ಹಾಕಿ. ಇಂದಿರಾ ಪ್ರಿಯದರ್ಶಿನಿ ಕ್ರೀಡಾಂಗಣ ಇರುವಂತಹ ಸ್ಥಳ ಎಲ್ಲಿ ಅಥವಾ ಯಾವ ಸ್ಥಳದಲ್ಲಿ ಇಂದಿರಾ ಪ್ರಿಯದರ್ಶಿನಿ ಕ್ರೀಡಾಂಗಣ ಕಂಡು ಬರುತ್ತದೆ? ಉತ್ತರ ಆಯ್ಕೆ 3, ವಿಶಾಖಪಟ್ಟಣ. ಈ ಕೆಳಗಿನ ಊರುಗಳಲ್ಲಿ ಗುಜರಾತ್ನಲ್ಲಿರುವುದು ಯಾವುದು? ಆಯ್ಕೆಗಳು ನೋಡೋಣ. ನಾಲ್ ಸರೋವರ ಪಕ್ಷಿಧಾಮ, ಗಿರ್ ರಾಷ್ಟ್ರೀಯ ಉದ್ಯಾನವನ, 2 ಸರಿ. 4. ಸುಂದರ್ಬನ್ಸ್ ಹುಲಿ ಸಂರಕ್ಷಣಾ ಧಾಮ. ಇಲ್ಲಿ ಆಯ್ಕೆ 3, 1 ಮತ್ತು 2 ಸರಿ. ಯಾಕೆಂದರೆ ನಾರ್ ಸರೋವರ ಪಕ್ಷಿಧಾಮ ಹಾಗೂ ಗಿರ್ ರಾಷ್ಟ್ರೀಯ ಉದ್ಯಾನವನ ಎರಡೂ ಕೂಡ ಗುಜರಾತಲ್ಲಿ ಕಂಡು ಬರುತ್ತೆ. ಅದರಿಂದ ಆಯ್ಕೆ 3 ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ. ರಸಿಕರ ರಂಗ ಇದು ಯಾರ ಕಾವ್ಯನಾಮವಾಗಿದೆ? ಸರಿಯಾದಂಥ ಉತ್ತರ ಆಯ್ಕೆ 4, ರಂಶಿ ಹುಗಳಿ. ಇವರ ಒಂದು ಕಾವ್ಯನಾಮ ರಸಿಕರ ರಂಗ. ಯಾವ ಸಂವಿಧಾನಿಕ ತಿದ್ದುಪಡಿಯು ಭಾರತದಲ್ಲಿ GST ಜಾರಿಗೆ ಕಾರಣವಾಗಿದೆ? ಆಯ್ಕೆ 4, 101ನೇ ತಿದ್ದುಪಡಿ. ಲಿಂಗಾನುಪಾತದಲ್ಲಿ ಯಾವ ರಾಜ್ಯವು ಪ್ರಥಮ ಎಂದು ಪರಿಗಣಿಸಲ್ಪಟ್ಟಿದೆ? ಸರಿಯಾದಂಥ ಉತ್ತರ ಆಯ್ಕೆ 1, ಕೇರಳ. ಭಾರತೀಯ ರೂಪಾಯಿಗೆ ಕರೆನ್ಸಿ ಚಿಹ್ನೆಯನ್ನು ಯಾವ ವರ್ಷದಲ್ಲಿ ಚಲಾವಣೆಗೆ ತರಲಾಯಿತು? ಸರಿಯಾದಂಥ ಉತ್ತರ 2010. ಸಾವಿರದ ಒಂಬೈನೂರ 1969ರಲ್ಲಿ ಎಷ್ಟು ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡವು? ಸರಿಯಾದಂಥ ಉತ್ತರ 14. 1980ರಲ್ಲಿ ನಂತರ 6 ಬ್ಯಾಂಕ್ಗಳು ರಾಷ್ಟ್ರೀಕರಣಗೊಂಡವು. ಇದ್ರ ಬಗ್ಗೆ ನಿಮಗೆ ಹಲವಾರು ಪ್ರಶ್ನೆಗಳು ಬರ್ಬೋದು.
ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಮೊದಲ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಯಿತು ಅಂತ ಬರ್ಬೋದು. ಮೊದಲ ಹಂತದ ಬ್ಯಾಂಕ್ಗಳ ರಾಷ್ಟ್ರೀಕರಣ ಆದಾಗ ಆರ್ ಬಿ ಐನ ಗವರ್ನರ್ ಯಾರಾಗಿದ್ರು ಅಂತ ಬರ್ಬೋದು. ಆಗಿನ ಪ್ರಧಾನಿಗಳು ಯಾರಾಗಿದ್ರು ಅಂತ ಬರ್ಬೋದು. ಈಗ ಒಟ್ಟು ಎಷ್ಟು ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿದೆ ಅಂತ ಬರ್ಬೋದು. ಮೊಟ್ಟ ಮೊದಲು ರಾಷ್ಟ್ರೀಕರಣ ಆಗಿದ್ದ ಬ್ಯಾಂಕ್ ಯಾವುದು ಅಂತ ಬರ್ಬೋದು. ಎರಡನೇ ರಾಷ್ಟ್ರೀಕರಣ ಯಾವಾಗಾಯಿತು ಅಂತ ಬರ್ಬೋದು. 1980ರಲ್ಲಿ ಎರಡನೇ ಹಂತದ ರಾಷ್ಟ್ರೀಕರಣ ಆಯಿತು. ಒಟ್ಟು 6 ಬ್ಯಾಂಕ್ಗಳು. ಅದಾದಮೇಲೆ ಒಂದು ಬ್ಯಾಂಕು ಮರ್ಜ್ ಆಗುತ್ತೆ. ಆಮೇಲೆ ಒಟ್ಟು 19 ಬ್ಯಾಂಕ್ಗಳ ರಾಷ್ಟ್ರೀಕರಣ ಆಗಿರ್ತದೆ. ಇದ್ರ ಬಗ್ಗೆ ನೀವು ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೋಬೇಕು ಅಂದರೆ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನೀವು ತಿಳ್ಕೋಬೇಕಾಗತ್ತೆ. ಭಾರತದ 12 ಪಂಚವಾರ್ಷಿಕ ಯೋಜನೆಗಳು ಈಗ ಏನು, ನೀತಿ ಆಯೋಗದಿಂದ ಮೊದಲು ಯೋಜನಾ ಆಯೋಗ ಅಂತೇಳಿತ್ತು, ಅದು ಈಗ ನೀತಿ ಆಯೋಗ ಅಂತ ಆಗಿದೆ 2015ರಿಂದ ಮುಂದಕ್ಕೆ. 2017ರ ತನಕ 12ನೇ ಪಂಚವಾರ್ಷಿಕ ಯೋಜನೆ ಇತ್ತು. ಆ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ನೀವು ತಿಳ್ಕೊಂಡ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಆ ಎರಡು ವೀಡಿಯೋಗಳನ್ನು ನಾನು ನಿಮಗೆ ಈ ಒಂದು ವೀಡಿಯೋದ ಐ ಬಟನ್ನಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನಲ್ಲೂ ಕೂಡ ಹಾಕಿರ್ತೀನಿ. ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ತಿಳ್ಕೊಳ್ಳಿ. ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಲವಾರು ಪ್ರಶ್ನೆಗಳು ಅದ್ರ ಕುರಿತಾಗಿ ಬರ್ತಾ ಇರುತ್ತೆ. ಹಾಗಾಗಿ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಮಾಡಿರ್ತಕ್ಕಂಥ ಎರಡು ವೀಡಿಯೋಗಳನ್ನ ಮಿಸ್ ಮಾಡದೆ ನೋಡಿ. ಮುಂದಿನ ಪ್ರಶ್ನೆ, ಜಿ ಎಸ್ ಟಿ ಸಭೆಯ ಅಧ್ಯಕ್ಷರು ಯಾರಾಗಿರುತ್ತಾರೆ? ಸರಿಯಾದಂಥ ಉತ್ತರ, ಹಣಕಾಸು ಸಚಿವರು. ಆಪರೇಷನ್ ಫ್ಲಡ್ ಇದರ ಜನಕ ಯಾರು? ಸರಿಯಾದಂಥ ಉತ್ತರ, ವರ್ಗೀಸ್ ಕುರಿಯನ್. ಆಯ್ಕೆ 2. ಭಾರತದ ಅತಿದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು? ಸರಿಯಾದಂಥ ಉತ್ತರ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಅಂತ ಕರಿತೀವಿ. ಇದ್ರ ಬಗ್ಗೆ ಹಲವಾರು ಪ್ರಶ್ನೆಗಳಿದೆ. ಇದರಿಂದ ಪಂಚವಾರ್ಷಿಕ ಯೋಜನೆಗಳ ವಿಡಿಯೋವನ್ನು ನೀವು ನೋಡಿ, ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಅದರಿಂದ ನಿಮಗೆ ಸಿಗುತ್ತೆ. ಚಹದ ಅತ್ಯಂತ ಹೆಚ್ಚಿನ ಉತ್ಪಾದಕ ರಾಜ್ಯ ಯಾವುದು? ಸರಿಯಾದಂಥ ಉತ್ತರ, ಅಸ್ಸಾಂ ಅಥವಾ ಅಸ್ಸೋಂ ಅಂತಲೂ ಕರೀತಾರೆ. ಕೆಳಗಿನವುಗಳಲ್ಲಿ ಯಾವುದು ಹಸಿರು ಮನೆ ಅನಿಲ ಆಗಿರುವುದಿಲ್ಲ? 4ರಲ್ಲಿ 1 ಹಸಿರು ಮನೆ ಅನಿಲ ಅಲ್ಲ. ಯಾವುದು ಅಂತ ನಾವು ನೋಡೋಣ. ಮೀಥೇನ್ ಹಸಿರು ಮನೆ ಅನಿಲ ಹೌದು, ನೈಟ್ರಸ್ ಆಕ್ಸೈಡ್ ಹೌದು, ಇಂಗಾಲದ ಆಮ್ಲ ಕೂಡ ಹೌದು, ಜಲಜನಕ ಹಸಿರು ಮನೆ ಅನಿಲ ಅಲ್ಲ. ಅದರಿಂದ ಆಯ್ಕೆ 3 ಸರಿಯಾದ ಉತ್ತರ. ರೇಬಿಸ್ ರೋಗವು ಇದಾಗಿದೆ, ವೈರಲ್ಲ, ಬ್ಯಾಕ್ಟೀರಿಯಲ್ಲ, ಪ್ಯಾರಾಸೈಟಿಕ, ಫಂಗಲ್ಲ, 4ರಲ್ಲಿ ಯಾವುದು ಅಂತ. ಇದೊಂದು ವೈರಲ್ ರೋಗ, ರೇಬಿಸ್ ಅನ್ನೋದು ಒಂದು ವೈರಲ್ ರೋಗ. ಅತಿಭೇದಿಯ ಶಮನಕ್ಕೆ ಬಳಸಲಾಗುವ ORSನ ಪೂರ್ಣ ರೂಪವೇನು ಅಥವಾ ಎಕ್ಸ್ಪ್ಯಾಂಡ್ ORS? ಓರಲ್ ರಿಹೈಡ್ರೇಷನ್ ಸಾಲ್ಟ್ ಅಂತ ಕರಿತೀವಿ. ಓರಲ್ ರಿಹೈಡ್ರೇಷನ್ ಸಾಲ್ಟ್. ಕಣಗಳ ಉಷ್ಣೀಯ ಚಲನೆಯಿಂದ ಉಂಟಾದ ಅಣುಗಳ ಅನಿಯತ ಚಲನೆಯನ್ನು ಏನೆನ್ನುತ್ತಾರೆ? ಕಣಗಳ ಉಷ್ಣೀಯ ಚಲನೆಯಿಂದ ಉಂಟಾದಂತಹ ಅಣುಗಳ ಅನಿಯತ ಚಲನೆಯನ್ನು ಏನೆಂದು ಕರೆಯುತ್ತಾರೆ? ಸರಿಯಾದಂಥ ಉತ್ತರ, ಬ್ರೌನಿಯನ್ ಚಲನೆ. ಟೆಸ್ಲಾ ಎಂಬುದು ಇದರ ಘಟಕವಾಗಿದೆ. ಯಾವುದನ್ನು ಅಳೆಯೋದಕ್ಕೆ ಟೆಸ್ಲಾ ಅನ್ನು ಬಳಸ್ತಾರೆ ಅನ್ನೋದು ಪ್ರಶ್ನೆ. ಸರಿಯಾದಂಥ ಉತ್ತರ, ಅಯಸ್ಕಾಂತೀಯ ಅರಿವು. ಅಡಿಗೆ ಉಪ್ಪಿನ ರಾಸಾಯನಿಕ ಸೂತ್ರವೇನು? ಸರಿಯಾದಂಥ ಉತ್ತರ, ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡ್. ಈ ಒಂದು ಅಡಿಗೆ ಉಪ್ಪನ್ನು NaCl ಅಂತ ಕರಿಬೋದು, ಸೋಡಿಯಂ ಕ್ಲೋರೈಡ್. DDTಗೆ ಸಂಬಂಧಿಸಿದಂತೆ ಯಾವುದು ಸತ್ಯವಾಗಿದೆ? ಕೆಳಗಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಯಾವುದು ಸತ್ಯ ಅಂತ ನೋಡಿದ್ರೆ, ಒಂದು ಸರಳ ಸಂಯುಕ್ತಗಳಾಗಿ ಒಡೆಯಲು ಸಾಧ್ಯವಿಲ್ಲದ ಮಲಿನಕಾರಿ. DDTಗೆ ಸಂಬಂಧಪಟ್ಟ ಹಾಗೆ ಇದು ಒಂದು ಸರಳ ಸಂಯುಕ್ತಗಳಾಗಿ ಒಡೆಯಲು ಸಾಧ್ಯವಿಲ್ಲದ ಮಲಿನಕಾರಿಯಾಗಿದೆ. ಇನ್ನೇನು ಕೊನೆಯ ಪ್ರಶ್ನೆ, ಜೇನು ಸಾಕಣೆಯು ಈ ಕೆಳಗಿನವುದಕ್ಕೆ ಸಂಬಂಧಿಸಿದ ಜೀವಶಾಸ್ತ್ರದ ಒಂದು ಶಾಖೆಯಾಗಿದೆ. ಸರಿಯಾದಂಥ ಉತ್ತರ, ಜೇನು ನೊಣಗಳ ಪಾಲನೆಯ ಅಧ್ಯಯನ.